ಪತ್ರಕರ್ತ ಮಂಜುನಾಥ್ ಶವವನ್ನು ಅಪೇ ಆಟೋದಲ್ಲಿ ಪ್ರಾಣಿಗಳಂತೆ ಸಾಗಿಸುವ ನಿಷ್ಕೃಷ್ಟವಾಗಿ ಕಂಡು ಅವಮಾನಿಸಿದವರ ಮೇಲೆ ಕಠಿಣ ಕ್ರಮಕ್ಕೆ ಒತ್ತಾಯಿಸಿ ಹಾಗೂ ಪತ್ರಕರ್ತರಿಗೆ ಜೀವನ ಭದ್ರತೆ ಒದಗಿಸುವಂತೆ ಆಗ್ರಹಿಸಿ ಜಗಳೂರು ಪಟ್ಟಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟಿಸಿ ತಹಸೀಲ್ದಾರ್ ಹಾಗೂ ಜಿಲ್ಲಾ ಉಪವಿಭಾಗಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತ ಸಂಘ ಅಲ್ಲ, ಇಡೀ ನಾಗರಿಕ ಸಮಾಜನೇ ಒಂದು ದೊಡ್ಡ ಧಿಕ್ಕಾರವನ್ನು ನಾವು ಹೇಳುವಂತ ಸಂದರ್ಭ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಇವಾಗ ಎಂ.ಸಿ. ಮಂಜುನಾಥ್ ಅವರ ಬಗ್ಗೆ ಒಂದು ಎರಡು ಮಾತನಾಡೋದಾದ್ರೆ, ಈ ರಾಜ್ಯದಲ್ಲಿ ಏನೋ ಒಂದು ದೊಡ್ಡ ಹತ್ರ ಪ್ರಜಾವಾಣಿ ವರದಿಗಾರರಾದಂಥ ಎಂ ಸಿ ಮಂಜುನಾಥ್ರವರು ಅಕಾಲಿಕ ಒಂದು ಅಪಘಾತಕ್ಕೆ ಈಡಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವ್ರನ್ನ ಆಂಬ್ಯುಲೆನ್ಸ್ನವರು ಸತ್ತದನ ಅಂತಂದು ಅಲ್ಲೇ ಬಿಟ್ಟು ಹೋದರು. ಅಟ್ಲೀಸ್ಟ್ ಮಾನವೀಯತೆ ಒಂದು ದೃಷ್ಟಿಯನ್ನು ಮೆರಿಬೋದಾಗಿತ್ತು. ಈ ರೀತಿ ಅಪ್ಪಿಯಾಟದಲ್ಲಿ ಸಾಗಿಸುವಂಥ ಒಂದು ಕೃತ್ಯವನ್ನು ಎಸಗಲಾಗಿದೆ. ಇಂಥವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮುಂದೆ ಯಾವುದೇ ರೀತಿ ಪತ್ರಕರ್ತರಿರಲಿ ಇನ್ನು ಯಾರೇ ಇರಲಿ ಸತ್ತರ್ನ ಸಮೇತನೂ ಅವ್ರನ್ನ ಸಾಗಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು, ಗೌರವಯುತವಾಗಿ ಕಾಣಬೇಕು ಅಂತಕ್ಕಂಥದ್ದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸ್ತಾನೆ. ಈ ಮೂಲಕ ಸರ್ಕಾರನ ಸಹ ಪತ್ರಕರ್ತರ ಸತ್ತಿರತಕ್ಕಂಥ ಮಂಜುನಾಥ್ರವರಿಗೆ 5,000 5 ಲಕ್ಷ ರು ಮತ್ತು ಹಣವನ್ನು ಸಹ ಬಿಡುಗಡೆ ಮಾಡಿದೆ ಅಂತಂದು ಹೇಳಿದೆ. ಅದಕ್ಕೆ ಸ್ವಾಗತಾರ್ಹ. ಮುಂದಿನ ರೀತಿಯಲ್ಲಿ ಯಾವುದೇ ರೀತಿಯ ಸತ್ತದನ ಅಂತ ಬಿಟ್ಟು ಹೋಗಬಾರ್ದು, ಸರ್ಕಾರ ಅದನ್ನು ಕೂಡಲೇ ತಿದ್ದುಪಡಿ ಮಾಡಬೇಕಂದು ಈ ಮೂಲಕ ನಾವು ಒತ್ತಾಯಪಡಿಸ್ತೇವೆ. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು.